ದಾಂಡೇಲಿಯಲ್ಲಿ ಹಲವು ಉದ್ಯಮಗಳಿದ್ದವು. ಅವುಗಳಿಂದ ಇಲ್ಲಿಯ ಜನರು ಬದುಕು ಕಟ್ಟಿಕೊಂಡಿದ್ರು. ಆದರೆ 4 ದಶಕಗಳ ಕಾಲ ಈ ಕ್ಷೇತ್ರವನ್ನಾಳಿದ ಆರ್ವಿ ದೇಶಪಾಂಡೆ ಬೃಹತ್ ಕೈಗಾರಿಕಾ ಮಂತ್ರಿ ಇರುವಾಗಲೇ ಇಲ್ಲಿಯ ಕೈಗಾರಿಕೆಗಳು ಮುಚ್ಚಿಕೊಂಡವು. ಅವುಗಳನ್ನು ಉಳಿಸಲು ದೇಶಪಾಂಡೆ ಯಾವ ಪ್ರಯತ್ನವನ್ನೂ ಮಾಡಲೇ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದರು. ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಜಾತ್ಯತೀತ ಜನತಾದಳದ ಬೃಹತ್ ಸಮಾವೇಶದಲ್ಲಿ ಅಭ್ಯರ್ಥಿ SL ಗೋಟ್ನೇಕರ್ ಪರ ಮತ ಯಾಚಿಸಿ ಮಾತನಾಡುತ್ತಿದ್ದ ಅವರು, ಸುದೀರ್ಘ ಕಾಲ ಈ ಕ್ಷೇತ್ರವನ್ನಾಳಿದ ದೇಶಪಾಂಡೆ ಈ ಪ್ರದೇಶವನ್ನು ಎಷ್ಟು ಅಭಿವೃದ್ಧಿಪಡಿಸಬೇಕೋ ಅಷ್ಟು ಅಭಿವೃದ್ಧಿಪಡಿಸಿಲ್ಲ. ಇದು ವಿಪರ್ಯಾಸ. ಇಲ್ಲಿಯ ಹಲವಾರು ಸಮಸ್ಯೆಗಳು ನನ್ನ ಗಮನಕ್ಕಿದೆ. ಗೋಟ್ನೇಕರ್ ಗೆಲುವಿನ ಜೊತೆಗೆ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ಅವುಗಳನ್ನು ನಿವಾರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಈ ಕ್ಷೇತ್ರದ ಸಾಕಷ್ಟು ಬಡವರು ಇನ್ನೂ ಕೂಡ ವಾಸಿಸಲು ಮನೆ ಇಲ್ಲದ ಸ್ಥಿತಿಯಲ್ಲಿದ್ದಾರೆ ಎಂಬ ಮಾಹಿತಿ ಪಡೆದಿದ್ದೇನೆ. ಇದು ದುರಂತ. ಆದರೆ ದೇಶಪಾಂಡೆ ಬೆಂಗಳೂರಿನಲ್ಲಿ 4.5 ಎಕರೆ ಜಾಗದಲ್ಲಿ ಭವ್ಯ ಬಂಗಲೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಅದು ಕೂಡ ಅತಿಕ್ರಮಿತ ಜಾಗದಲ್ಲಿ. ಈ ಬಗ್ಗೆ ನಾನು ಸದನದಲ್ಲೇ ದೇಶಪಾಂಡೆಯವರೆದುರೇ ಹೇಳಿದ್ದೆ, ನಾಯಕನಾದವ ಮೊದಲು ಬಡವರ ಸಮಸ್ಯೆಯನ್ನ ಆಲಿಸಬೇಕು. ಈ ಬಾರಿ ನನಗೆ 5 ವರ್ಷದ ಸ್ವತಂತ್ರ ಅಧಿಕಾರ ನಡೆಸಲು ಆಶೀರ್ವಾದ ಮಾಡಿ. ನಮ್ಮ ಪಂಚರತ್ನ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಅವಕಾಶ ನೀಡಿ. ಈ ಕ್ಷೇತ್ರ ಹಿಂದೆಯೂ ನಮ್ಮ ಪಕ್ಷವನ್ನ ಗೆಲ್ಲಿಸಿದೆ. ಆದರೆ ಅಂದು ಗೆದ್ದವರು ಈಗ BJP ಸೇರ್ಪಡೆಯಾಗಿ ದ್ರೋಹ ಮಾಡಿದ್ರು. SL ಘೋಟ್ನೇಕರ್ ರೈತ ನಾಯಕರು, ಸಹಕಾರಿ ಧುರೀಣರು. ಹಿಂದಿನಂತೆಯೇ ಈ ಬಾರಿ JDS ಪಕ್ಷಕ್ಕೆ ಮತ ನೀಡುವ ಮೂಲಕ SL ಘೋಟ್ನೇಕರ್ ಅವರನ್ನ ಗೆಲ್ಲಿಸಿ ಎಂದು ಮನವಿ ಮಾಡಿದ್ರು. ಮುಂದಿನ 5 ವರ್ಷದ ಸರ್ಕಾರ ನಾನೇನು ಪಂಚರತ್ನ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅಂತ ಹೊರಟಿದ್ದೇನೆ. ಆ ದೇವರ ಅನುಗ್ರಹದಿಂದ ಆ 5 ಕಾರ್ಯಕ್ರಮಗಳನ್ನು ಈ ನಾಡಿನ ಪ್ರತಿ ಕುಟುಂಬದ ಮನೆ ಮನೆಗೆ ಈ ಕಾರ್ಯಕ್ರಮದ ಬಳಿಕೆ ನಿಮ್ಮ ಬದುಕನ್ನು ಉತ್ತಮವಾದಂಥ ರೀತಿಯಲ್ಲಿ ತಾವೆಲ್ಲರೂ ಜೀವನ ಮಾಡಬೇಕು. ಅಭ್ಯರ್ಥಿಯಾಗಬೇಕು ಅಂತೇಳಿ ಅವರ ಹಲವಾರು ಅಭಿಮಾನಿಗಳು, ಹಿತೈಷಿಗಳು ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಗಳೇನಿದ್ದಾರೆ ನಿಮ್ಮಲ್ಲಿ ನಾನು ಮೊದಲನೇದಾಗಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು. ಹೋಗೋದಿಲ್ಲ, ನೋಡಲ್ಲ, ಅವರಿಗೆ ರಕ್ಷಣೆ ಕೊಡ್ತಾರೆ. ಇಲ್ಲಿ ಬೆವರು ಸುರಿಸಿ ಸಂಪಾದನೆ ಮಾಡ್ತಿರಲ್ಲ, ಎರಡು ಹೊತ್ತಿನ ತುತ್ತು ಅನ್ನಕ್ಕೆ ನಿಮ್ಮ ಮೇಲೆ ಗದಾ ಪ್ರಹಾರ ಮಾಡ್ತಾರೆ ಅಧಿಕಾರಿಗಳು. ಇದನ್ನ ಈ ರಾಜ್ಯದಲ್ಲಿ ಇಂಥ ಅಧಿಕಾರಿಗಳು, ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಏನು ತಂದಿದ್ದಾರೆ, ಇದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಜೀವನದ ಗುರಿ. JDS ಅಭ್ಯರ್ಥಿ SL ಘೋಟ್ನೇಕರ್ ಮಾತನಾಡಿ, ನಾನು ಬಹಳ ವರ್ಷಗಳ ಕಾಲ ದೇಶಪಾಂಡೆಯವರ ಜೊತೆಗಿದ್ದೆ. ಅವರ ರಾಜಕೀಯ ನನಗೆ ಗೊತ್ತು. ನಾನು ನನಗೆ ಒಮ್ಮೆ ಶಾಸಕನಾಗುವ ಅವಕಾಶ ನೀಡಿ ಎಂದು ದೇಶಪಾಂಡೆಯವರಲ್ಲಿ ಮನವಿ ಮಾಡಿದ್ದೆ. ಆದರೆ ಅವರು ಅವಕಾಶ ಕೊಡಲಿಲ್ಲ. ನನ್ನ ನಿರ್ಧಾರ ತಿಳಿದು ಹತಾಶರಾದ ಅವರು ನನ್ನ ರಾಜಕೀಯ ಜೀವನ ಮುಗಿಸಲು ನನ್ನ ಮೇಲೆ, ನನ್ನ ಮಗನ ಮೇಲೆ, ಕುಟುಂಬದವರ ಮೇಲೆ ಕೇಸ್ ಹಾಕಿದ್ರು. ನನ್ನ ಶಾಲೆ ಕಸಿದುಕೊಂಡ್ರು. ರಾಜಕೀಯವಾಗಿ ನನ್ನನ್ನು ಮುಗಿಸಲು ಪ್ರಯತ್ನಿಸಿದ್ರು. 15 ವರ್ಷ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದ ದೇಶಪಾಂಡೆ ದಾಂಡೇಲಿಯ 3 ಉದ್ಯಮ ಮುಚ್ಚಿದ್ರು. ನಾನು IPM, DFA ಹಾಗೂ ಶ್ರೇಯಸ್ ಕಂಪನಿಯವರಿಗೆ ಕೋಟಿ ಕೋಟಿ ಆರ್ಥಿಕ ಸಹಾಯ ಮಾಡಿದ್ದೇನೆ. ಆದರೆ ದೇಶಪಾಂಡೆ ಏನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದ ಘೋಟ್ನೇಕರ್, ಕಳೆದ ಚುನಾವಣೆಯಲ್ಲಿ ಜನರಿಗೆ ಆಶ್ರಯ ಮನೆ ಕೊಡುವ ಸಿದ್ಧ ಉಡುಪು ಉದ್ಯಮ ಆರಂಭಿಸುವ ಭರವಸೆ ನೀಡಿ ಜನರಿಗೆ ಮೋಸ ಮಾಡಿದ್ರು. ಆರಿಸಿ ಬಂದ 4.5 ವರ್ಷ ಬೆಂಗಳೂರಿನಲ್ಲೇ ಇರುವ ದೇಶಪಾಂಡೆ ಚುನಾವಣೆ ಬಂದಾಗ ಗುದ್ದಲಿ ಪೂಜೆ, ಉದ್ಘಾಟನೆ ಮಾಡುತ್ತಾ ರಿಬ್ಬನ್ ಕಟ್ ಮಾಡುತ್ತಾ ತಿರುಗುತ್ತಾರೆ. ಜನ ಈ ಬಾರಿ ಎಲ್ಲ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಹೇಳಿ ಮತ ಯಾಚಿಸಿದ್ರು. ಆದರೆ ಇವ್ರು ಶುಗರ್ ಫ್ಯಾಕ್ಟ್ರಿ, ಬೇರೆ ಕಿಡಿಸಿ ಬ್ಯಾಂಕ್ ಶುಗರ್ ಫ್ಯಾಕ್ಟ್ರಿ ಕೊಡ್ತಾರಲ್ಲ 40 ಕೋಟಿ 50 ಕೋಟಿ ಅವೆಲ್ಲ ಕೆಲವೊಂದು ಮುಳುಗಿ ಹೋಗ್ಬಿಟ್ಟವ. ಆದರೆ ರೈತರು ತೆಗೆದುಕೊಂಡಂತ ಸಾಲ ಎಂದು ಮುಳುಗಿಲ್ಲ ಅಂತ ಈ ಸಂದರ್ಭದಲ್ಲಿ ನಾ ಹೇಳ್ಬೇಕು. ಇವತ್ತ ಕಾಳಿ ನದಿ ಇಲ್ಲೇ ಸಮೀಪ, ಕಾಳಿ ನದಿ ನೀರು ದಾಂಡೇಲಿ ನಮ್ಮ ಜನರಿಗೆ ನೀರು ಕೊಡಕ್ಕಿಲ್ಲ, ಮತ್ತೆ ಬೇರೆಯವ್ರ ನೀರು ಕೊಡ್ತಿರಲ್ಲ ನೀವು. ನಮ್ ಕೊಡ್ತಾರಪ್ಪ, ನಮ್ಮ ಹಳೆಯಳಕ್ ನೀರು ಬರ್ತೈತಿ, ಕರೆ ಹೇಳ್ಬೇಕು ಅಂತ. ಅದೇ ದಾಂಡೇಲಿಯವ್ರು ಯಾಕೆ ನೀರು ಕೊಡೋದಿಲ್ಲ? 24/7 ಕೊಡ್ತೇನೆ ಅಂತೇಳಿ 35 ವರ್ಷ.
ಇನ್ನು ಮಂಜುಳಾ ಗೌಡ ಯಲ್ಲಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಶ್ರೀನಿವಾಸ್ ಗೋಟ್ನೇಕರ್, ಮುನಾಫ್ ಮಿರ್ಜಾನ್ಕರ್, ಮುಜೀಬ್ ವಾಮನ್ ಮಿರಾಶಿ, ನಾಸಿರ್ ಭಗವಾನ, ರಮೇಶ್ ನಾಯ್ಕ್, ಅಜಿತ್ ಥೋರಾತ್, ಮಾಂತೇಶ್ ಸಾವಂತ್, ಮಂಗಲಾ ಕಶೀಲ್ಕರ್, ರೋಷನ್ ಭಾವಾಜಿ, ದಿನೇಶ್ ಹಲ್ದನ್ಕರ್, ರಿಯಾ ಶೇಖ್, ಸುಮಂಗಲಾ ದೇಸಾಯಿ, ಶಬ್ಬೀರ್ ತಾಡಪತ್ರಿ, ಸಂತೋಷ್ ಸೋಮನಾಚೆ, ಲಿಯಾಖತ್, ವಸೀಂ, ಇಮ್ರಾನ್, ಫರ್ನಾಂಡಿಸ್ ಮುಂತಾದವರಿದ್ದರು. ಕಾರ್ಯಕ್ರಮದಲ್ಲಿ ಸಹಸ್ರಾರು ಜನರು ಭಾಗವಹಿಸಿದ್ರು. ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ್ ಜ್ಯುವೆಲರ್ಸ್ ಅವರಿಂದ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ. ಏಪ್ರಿಲ್ 14-16 ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ. ಕೈಗೆಟುಕುವ ಶ್ರೇಣಿ ಶೇಕಡಾ 95, ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ 90, ಜೀವಿತಾವಧಿಯ ಕ್ಯಾಶ್ ಬ್ಯಾಕ್, ಅಚ್ಚರಿಯ ದರ, ಅಪರೂಪದ ವಿನ್ಯಾಸ, ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ. ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ. ಸ್ವಾಗತ್ ಜ್ಯುವೆಲರ್ಸ್, ಎ ಯೂನಿಟ್ ಆಫ್ ಸ್ವಾಗತ್ ಆಭರಣ ಪ್ರೈವೇಟ್ ಲಿಮಿಟೆಡ್, ಹೌಸ್ ಆಫ್ ಡೈಮಂಡ್, ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ಸ್, ಕುಟಿನೂ ರೋಡ್, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ No.1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.